ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಬಟವಾಡಿಯಲ್ಲಿ ಪಾಲಿಕೆ ಮಾಜಿ ಮೇಯರ್ ರವಿಕುಮಾರ್ ಅವರನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಹಾಡಹಗಲಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಎಚ್ ರವಿಕುಮಾರ್ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ತುಮಕೂರು ನಗರದ ಬಟವಾಡಿ ಬಳಿ ಭಾನುವಾರ ಬೆಳಗ್ಗೆ ನಡೆದಿದೆ. ಜನನಿಬಿಡ ಪ್ರದೇಶದಲ್ಲಿ ರವಿಕುಮಾರ್ ಅವರನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರವಿಕುಮಾರ್ ಎಂದರಂತೆ ವಾಕಿಂಗ್ ಮುಗಿಸಿಕೊಂಡು ಬಟವಾಡಿ ಬಳಿಯ ಟೀ ಅಂಗಡಿಯೊಂದರಲ್ಲಿ ಟೀ ಕುಡಿಯಲು ಹೋಗಿದ್ದಾರೆ. ಅದನ್ನೇ ಕಾಯುತ್ತಿದ್ದ ದುಷ್ಕರ್ಮಿಗಳು ಏಕಾಏಕಿ ಅಂಗಡಿಗೆ ನುಗ್ಗಿ ಅಲ್ಲಿದ್ದ ರವಿಕುಮಾರ್ ಮೇಲೆ ಮಾರಕಾಸ್ತ್ರ ಬೀಸಿದ್ದಾರೆ. ತಕ್ಷಣ ಎಚ್ಚೆತ್ತ ರವಿಕುಮಾರ್ ಓಡಿದ್ದಾರೆ. ಆದರೆ ಅಲ್ಲಿದ್ದ ಮತ್ತಿಬ್ಬರು ದುಷ್ಕರ್ಮಿಗಳು ತಲೆಯ ಭಾಗಕ್ಕೆ ಮಚ್ಚು ಲಾಂಗ್ಗಳಿಂದ ಬೀಸಿದ್ದಾರೆ. ಅಲ್ಲೇ ಕುಸಿದು ಬಿದ್ದ ರವಿಕುಮಾರ್ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದರು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಸ್ಥಳದಲ್ಲಿ ಮೃತನ ಸಂಬಂಧಿಕರ ಆ ಕ್ರಂದನ ಮುಗಿಲು ಮುಟ್ಟಿತ್ತು. ಏಳು ಮಂದಿಯ ತಂಡ ಈ ಕೃತ್ಯ ಎಸಗಿದೆ ಎನ್ನಲಾಗಿದೆ. ಸ್ಥಳಕ್ಕೆ ಎಎಸ್ಪಿ ಶೋಭರಾಣಿ, ಡಿವೈಎಸ್ಪಿ ನಾಗರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಶ್ವಾನದಳ, ಬೆರಳಚ್ಚು ತನಿಖಾ ತಂಡ ಭೇಟಿ ನೀಡಿ ಕೃತ್ಯಕ್ಕೆ ಬಳಸಿದ ಕಾರದ ಪುಡಿ ಬ್ಯಾಗ್ ಹಾಗೂ ಚಪ್ಪಲಿಗಳ ಪರಿಶೀಲನೆ ನಡೆಸಿದರು. ನಾನ್ನೂರ 7 ಗೂಡ್ಸ್ ವಾಹನದಲ್ಲಿ ಬಂದು ಹತ್ಯೆ ಮಾಡಲಾಗಿದೆ. ಕೃತ್ಯ ನಡೆದ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ರಾಷ್ಟೀಯ ಹೆದ್ದಾರಿ 48 ಸರ್ವಿಸ್ ರಸ್ತೆಯಲ್ಲಿ ವಾಹನ ಬಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ವಾಹನದಲ್ಲಿ 1 ಲಾಂಗ್ ಪತ್ತೆಯಾಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿದೆ ಎಂದು ಪೊಲೀಸರು ಶಂಕಿಸಿದ್ದು ದುಷ್ಕರ್ಮಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಕುಣಿಗಲ್ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಸದಸ್ಯರು ಒಕ್ಕಲರು ಒತ್ತಾಯ ಮಾಡಿದರು. ಕುಣಿಗಲ್ ಪುರಸಭೆಯ ಸಾಮಾನ್ಯ ಸಭೆ ಪುರಸಭಾಧ್ಯಕ್ಷೆ ನಳಿನ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯ ಆರಂಭದಲ್ಲಿ ಉಪಾಧ್ಯಕ್ಷ ಅರುಣ್ಕುಮಾರ್ ಸದಸ್ಯರೊಬ್ಬರ ಪುತ್ರ ಪುರಸಭೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕೆಲಸ ಮಾಡಲು ಬಿಡುತ್ತಿಲ್ಲ ಎಂದಾಗ ಸದಸ್ಯೆ ಜಯಲಕ್ಷ್ಮಿ ತೀವ್ರವಾಗಿ ಆಕ್ಷೇಪಿಸಿದಾಗ ಕಾವೇರಿದ ಚರ್ಚೆ ನಡೆಯಿತು. ಸದಸ್ಯ ರಂಗಸ್ವಾಮಿ, ಬೀದಿನಾಯಿ ಹಿಡಿಯುವ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಉಂಟಾಗುತ್ತಿದೆ. ಆರೋಗ್ಯ ಶಾಖೆ ಅಧಿಕಾರಿಗಳು ಕೊಂಟದಪ್ಪ ಹೇಳಿ ಸರ್ಕಾರದ ಸುತ್ತೋಲೆಗಳನ್ನಿಟ್ಟುಕೊಂಡು ಕೂತರೆ ಜನ ಪುರಸಭೆಗೆ ನುಗ್ಗಿ ಗಲಾಟೆ ಮಾಡ್ತಾರೆ. ಅಧಿಕಾರಿಗಳು ಏನು ಮಾಡುತ್ತಾರೋ ಗೊತ್ತಿಲ್ಲ. ಮೊದಲು ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಿ, ಎಲ್ಲವಾದರೆ ಮುಂದಾಗುವ ಎಲ್ಲ ಗಲಾಟೆಗಳಿಗೂ ಪ್ರಾಣ ಹಾನಿಗೂ ಅಧಿಕಾರಿಗಳ ಬೆಲೆ ತರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸದಸ್ಯ ಕೆಎಲ್ ಹರೀಶ್ ಇದಕ್ಕೆ ಬೆಂಬಲಿಸಿದ್ದಾರೆ. ಸದಸ್ಯ ಪಾಪಣ್ಣ ದೊಡ್ಡಕೆರೆಗೆ ಹೊಂದಿಕೊಂಡ ಪ್ರದೇಶದಲ್ಲಿ ಬೀದಿ ನಾಯಿಗಳು ವಾಸ್ತವ್ಯ ಹೂಡುತ್ತಿದ್ದು ಇಲ್ಲಿ ಕಾರ್ಯಾಚರಣೆ ನಡೆಸುವಂತೆ ಆಗ್ರಹಿಸಿದರು. ಹಿರಿಯ ಸದಸ್ಯ ಹರೀಶ್ ಸದಸ್ಯರಿಗೆ ಒಂದೊಂದು ಸಭೆಯಲ್ಲಿ ಒಂದೊಂದು ತರಹದ ಲೆಕ್ಕಪತ್ರ ಮಂಡಿಸುತ್ತಿರುವುದಕ್ಕೆ ಆಕ್ಷೇಪಿಸಿ ಅಧ್ಯಕ್ಷರು ಹಾಗೂ ಲೆಕ್ಕಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಲೆಕ್ಕಾಧಿಕಾರಿ ರೂಪ ತಪ್ಪಾಗಿದ್ದು ಮುಂದೆ ಹೀಗೆ ಆಗುವುದಿಲ್ಲ ಎಂಬ ಭರವಸೆ ನೀಡಿದರು.
ನೂತನ ಮುಖ್ಯಾಧಿಕಾರಿ ರಮೇಶ್ ಪುರಸಭೆ ಸದಸ್ಯರು ಸಹಕಾರ ನೀಡಿದರೆ ಪಟ್ಟಣದ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು. ತಲೆನ ಕೊಮ್ಮನ ಹಂಗೆ ಬಿಟ್ಟು ನಿಂತಿದ್ದವೆಲ್ಲ ನಾಲ್ಕು ಹತ್ತು ಪದರ ಹಂಗೆ ಇರ್ತದೆ. ವರ್ಗಾವಣೆಗೊಂಡ ಮುಖ್ಯಾಧಿಕಾರಿ ಪಂಕಜ ಗುಮಾಸ್ತ ಗಂಗಾಧರೇಶ್ವರ ಅವರನ್ನ ಸನ್ಮಾನಿಸಲಾಯಿತು. ಉಪಾಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಇತರೆ ಸದಸ್ಯರು ಸಿಬ್ಬಂದಿ ಉಪಸ್ಥಿತರಿದ್ದರು. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ತುಮಕೂರಿನಲ್ಲಿ ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ತಿಳಿಸಿದರು. ಇಂದು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಚಾಪು ಮೂಡಿಸುತ್ತಿದ್ದಾರೆ. ಆದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರನ್ನ ತುಳಿಯುವ ಕಾರ್ಯ ನಡೆಯುತ್ತಿರುವುದು ವಿಪರ್ಯಾಸ ಎಂದು ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ತಿಳಿಸಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಆಯೋಜನೆಗೊಂಡ ಚುನಾವಣಾ ಒಳ ಹೊರ ಮಹಿಳೆಯರು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಹಿಳೆಯರ ಪರವಾಗಿ ಸಾಕಷ್ಟು ಕಾನೂನುಗಳಿವೆ, ಆದರೆ ಅವು ಜಾರಿಗೆ ಬರುತ್ತಿಲ್ಲ, ಸಿಗಬೇಕಾದ ಸೌಲಭ್ಯ ದಕ್ಕುತ್ತಿಲ್ಲ, ಸ್ಥಾನಮಾನ ಸಿಗುತ್ತಿಲ್ಲ ಎಂದರು. ಪುರುಷರೊಂದಿಗೆ ಸ್ಪರ್ಧೆ ಮಾಡುತ್ತಲೇ ಮಹಿಳೆ ಬೆಳೆಯಬೇಕಾಗಿದೆ. ಚುನಾವಣೆಗಳಲ್ಲಿ ಮಹಿಳೆಯರು ಸ್ಪರ್ಧೆ ಮಾಡಿ ಜಯ ಗಳಿಸುತ್ತಿರುವುದು ಉತ್ತಮ. ಕಾನೂನು ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮ ಇರಿವಿಗಾಗಿ, ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಕಾನೂನುಗಳಿದ್ದಾವೆ ಹೊರತು, ಕಾನೂನನ್ನು ಇವತ್ತಿನ ದಿವಸ ಹಿಂದೆ ಮುಂದೆ ಮಾಡಿ ಕಾನೂನು ಕೂಡ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ತಪ್ಪಾಗಿದ್ದರೆ ದಯವಿ ಕ್ಷಮಿಸಿ ಅಂತ ಹೈಕೋರ್ಟ್ನಲ್ಲಿ ಇರ್ತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ಮಂಜುನಾಥ್ ಅವರಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಗುಲಾಬಿ ಹೂ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಬೇರೆ ಹೂ ಯಾಕೆ ಕೊಡೋದಿಲ್ಲ? ಈ ಗುಲಾಬಿ ಹೂವಿನಲ್ಲಿರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅಂತಂದ್ರೆ. ಇದೇ ವೇಳೆ ಸೂಲಗಿತ್ತಿ ನರಸಮ್ಮ ಅವರನ್ನ ಸನ್ಮಾನಿಸಲಾಯಿತು. ಕಸಬ ಜಿಲ್ಲಾಧ್ಯಕ್ಷೆ ಬಾಹ ರಮಕುಮಾರಿ, ಡಾಕ್ಟರ್ ಅರುಂಧತಿ, ಪಾಲಿಕೆ ಸದಸ್ಯೆ ಚಂದ್ರಕಲಾ ಇತರರು ಹಾಜರಿದ್ದರು. ತುಮಕೂರಿನಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಲಿಂಗ ಸೂಕ್ಷ್ಮತೆ ಕುರಿತು ಕಾರ್ಯಾಗಾರ ನಡೆಯಿತು. ಜಾತಿ ವ್ಯವಸ್ಥೆಯ ಇಂದಿನ ಸಮಾಜದಲ್ಲಿ ಮಹಿಳೆ ಶೋಷಣೆಗೆ ಒಳಗಾಗುತ್ತಲೇ ಇದ್ದಾರೆ ಎಂದು ತುಮಕೂರು ವಿವಿ ಕನ್ನಡ ವಿಭಾಗದ ಮುಖ್ಯಸ್ಥೆ ಗೀತಾ ವಸಂತ್ ಬೇಸರ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ನಡೆದ ಲಿಂಗ ಸೂಕ್ಷ್ಮತೆ ಕುರಿತು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿ, ಮಹಿಳೆ ಇಂದು ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಬದುಕುವಂತಾಗಿದೆ. ಆ ಸಮಸ್ಯೆಗಳಿಗೆ ವಾಸ್ತವಿಕ ನೆಲೆಯಲ್ಲಿ ಪರಿಹಾರ ಒದಗಿಸಬೇಕು, ಮಹಿಳೆಗೆ ನೈತಿಕ ಸ್ಥೈರ್ಯ ತುಂಬಬೇಕು ಎಂದರು. ಪುರುಷ ಪ್ರಧಾನ ಸಮಾಜದಿಂದಲೇ ಜಾತಿ ವ್ಯವಸ್ಥೆ ವಿಜೃಂಭಿಸುತ್ತಿದೆ. ಹೆಣ್ಣು ಜಾತಿ ಮಾಡಿಲ್ಲ, ಆಕೆಯಲ್ಲಿನ ತಾಯ್ತನ ಎಲ್ಲರನ್ನ ಬೆಸೆಯುವ ಬಾಂಧವ್ಯ ಹೊಂದಿದೆ. ಕಷ್ಟಕ್ಕೆ ಮಿಡಿಯುವ ಗುಣ ಹೆಣ್ಣಲ್ಲಿದೆ, ಇಂಥ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ನಿಲ್ಲಬೇಕು ಎಂದರು. ನನ್ನಲ್ಲಿ ತಳಮಳ ಯಾವುದು ಯಾವುದು ಅಂದ್ರೆ, ನಾನು ಯಾರಿಗೆ ಮಾತಾಡಬೇಕು ಅಂತ, ಯಾರ ಕುರಿತು ಮಾತಾಡಬೇಕು ಅಂತ. ನಾವು ವಿಶ್ವವಿದ್ಯಾಲಯಗಳನ್ನು ಕಾಲೇಜನ್ನು ಮಹಿಳೆ ಅಥವಾ ಹೆಣ್ಣು ಅನ್ನೋ ಘಟಕವನ್ನ ಅಭ್ಯಾಸ ಮಾಡೋದು, ಅರ್ಥೈಸ್ಕೊಳ್ಳೋದು, ಪಾಠ ಮಾಡೋದು ಬೇರೆ. ಆದ್ರೆ ಜೀವಂತ ಸಮಾಜದ ಮುಂದೆ ಬಂದು ನಿಜವಾಗಿ ಹೆಣ್ಮಕ್ಕಳು, ನಿಜವಾಗಿ ಅಂಚಿನಲ್ಲಿರುವ ಹೆಣ್ಮಕ್ಕಳು, ನಿಜವಾಗಿ ಮೂಲದಲ್ಲಿರುವ ಹೆಣ್ಮಕ್ಕಳು, ಅವರ ಸವಾಲುಗಳೇನು, ಅವರ ಸಂಘರ್ಷ ಏನು, ಅದನ್ನ ಅರ್ಥ ಮಾಡಿಕೊಂಡು ಆ ನೆಲೆಯಲ್ಲಿ ನಿಂತು ಮಾತಾಡೋದು ಬೇರೆ. ಈ ಸಮಾರಂಭ ಅಥವಾ ಈ ಕಾರ್ಯಾಗಾರ ಹೇಗಿದೆ ಅಂದ್ರೆ, ಇವೆರಡು ಮುಖಾಮುಖಿಯಾಗುವ ಒಂದು ವಿಶೇಷ ಕ್ಷಣ ಅಂತ ನಾನು ಕಳಿಸುತ್ತೆ. ಅಕಾಡೆಮಿಕ್ ವಲಯ ಮತ್ತು ನಿಜವಾಗಿ ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸುತ್ತಿರುವ ವಾಸ್ತವಿಕ ನೆಲೆಯಲ್ಲಿ ಅದಕ್ಕೆ ಪರಿಹಾರಗಳನ್ನ ಕಂಡುಕೊಳ್ಳುವ ಬಗ್ಗೆ ಯೋಚಿಸ್ತಾ ಇರುವ ಒಂದು ವಲಯ. ಎರಡು ಮುಖಾಮುಖಿ ಆಗೋದು ನಿಜವಾಗಿ ಆಗಬೇಕು, ಅದು ಹೀಗೆ ಪದೇ ಪದೇ ಆಗ್ತಾ ಇರೋದ್ರಿಂದ ಎರಡು. ಸ್ಲಂ ಜನಾಂದೋಲನ ನರಸಿಂಹಮೂರ್ತಿ, ಚಿಂತಕ ದೊರೆರಾಜ್, ವಕೀಲ ಸಾಚಿ ರಾಜ್ಕುಮಾರ್ ಇತರರು ಇದ್ದರು. ತುಮಕೂರು ತಾಲೂಕಿನಲ್ಲಿರುವ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ತಾಲೂಕು ಪಂಚಾಯಿತಿಯ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು.
ತುಮಕೂರು ತಾಲೂಕಿನಲ್ಲಿರುವ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಿಸಲು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತುಮಕೂರು ತಾಲೂಕು ಪಂಚಾಯಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉಪಾಧ್ಯಕ್ಷರು ಪಾಲ್ಗೊಂಡು ತಾಲೂಕಿನಲ್ಲಿ ಎಲ್ಲೆಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ಈ ಸಮಸ್ಯೆ ನಿವಾರಿಸದಿದ್ದರೆ ಜನರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲವೆಂದು ಹೇಳಿದರು. ತಾಲೂಕಿನಲ್ಲಿರುವ ದೊಡ್ಡ ನರವಂಗಲ ಕೆರೆಗೆ ತಕ್ಷಣವೇ ಹೇಮಾವತಿ ನೀರು ಹರಿಸಬೇಕೆಂದು ಉಪಾಧ್ಯಕ್ಷರು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಕೆಡಿಪಿ ಸಭೆಗೆ ಗೈರು ಹಾಜರಾದ ಅಧಿಕಾರಿಗಳ ವಿರುದ್ದ ಉಪಾಧ್ಯಕ್ಷೆ ಸೇರಿದಂತೆ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಗೈರು ಹಾಜರಾದ 8 ಇಲಾಖೆ ಅಧಿಕಾರಿಗಳಿಗೆ ನೋಟಿಸ್ ನೀಡುವ ಮೂಲಕ ಕ್ರಮ ಜರುಗಿಸಬೇಕೆಂದು ಇಒ ವೆಂಕಟೇಶ್ಗೆ ಸೂಚಿಸಿದರು. ನೋಡಿ ಅವ್ನು ಫೋನ್ ಮಾಡಿ ಫೋನ್ ಮಾಡಿ ಸರ್, ಸ್ವಲ್ಪ ನಮ್ ಭಾಗನಾದ್ರೂ ಬಂದಿದ್ರು ನಮ್ ತಾಲೂಕಲ್ಲಿ. ಈ ಕೆಡಿಪಿ ಸಭೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ವೈಎಚ್ಚುಚ್ಚಯ್ಯ, ಗೋಳೂರು ಶಿವಕುಮಾರ್, ಅನಿತಾ ಸಿದ್ದೇಗೌಡ, ಶಿವಮ್ಮ, ಡಾ ನಾಗರಾಜ್, ನರಸಿಂಹಮೂರ್ತಿ, ಲಕ್ಷ್ಮೀ ನರಸಿಂಹಯ್ಯ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನಿಯ ಅಧ್ಯಕ್ಷತೆ ವಹಿಸಿದರು. ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ಒತ್ತಾಯಿಸಿ ತುಮಕೂರಿನಿಂದ ಬೆಂಗಳೂರಿಗೆ ಮಾದಿಗ ಸಂಘಟನೆ ಕಾರ್ಯಕರ್ತರು ಕಾಲ್ನಡಿಗೆ ಜಾಥಾ ಹೊರಟರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗಾಗಿ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನೂರಾರು ಮಂದಿ ತುಮಕೂರಿನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರು. ಕೋಡಿಹಳ್ಳಿಯ ಮಾರ್ಕಂಡಯ್ಯ ಮುನಿಸ್ವಾಮಿ ನೇತೃತ್ವದಲ್ಲಿ ನೂರಾರು ಮಂದಿ ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಕಾಲ್ನಡಿಗೆ ಜಾಥಾ ಆರಂಭಿಸಿದರು. ಸದಾಶಿವ ಆಯೋಗದ ವರದಿ ಜಾರಿಗಾಗಿ ರಾಜ್ಯ ಸರ್ಕಾರ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಆಗ್ರಹಿಸಿ ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಗಳ ಮುಖಂಡರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 2ರವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸುವುದಾಗಿ ಕೋಡಿಹಳ್ಳಿಯ ಮಾರ್ಕಂಡಯ್ಯ ಮುನಿಸ್ವಾಮಿ ತಿಳಿಸಿದ್ದಾರೆ. ಸರ್ಕಾರವು ಮಾದಿಗರನ್ನು ನಿರ್ಲಕ್ಷಿಸುತ್ತಿದ್ದು ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುತ್ತಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ವರದಿಯನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸಿದರೆ ಕೇಂದ್ರದ ವಿರುದ್ದ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ಇವರಿಂದ ಏನು ಅನ್ಯಾಯ ಆಗುತ್ತೆ? ಯಾವುದೇ ಜನಾಂಗದ ವಿರುದ್ಧ ನಾವು ಕೇಳ್ತಾ ಇಲ್ಲ. ಎಜೆ ಸದಾಶಿವ ಆಯೋಗದ ಬಗ್ಗೆ ಈ ದಿವಸ ನಡೀತಕ್ಕಂಥ ಕಾಲ್ನಡಿಗೆ ಜಾಥಾ ನಾಳೆ 2ನೇ ತಾರೀಕು ನಡೀತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದ ಜನ ಬಹುಸಂಖ್ಯಾತರು ಬಹಳ ದೊಡ್ಡ ಮಟ್ಟದಲ್ಲಿ ಸೇರಿ ಟೌನ್ಹಾಲ್ ವೃತ್ತದಿಂದ ಹೋರಾಟ ಜಾಥಾದಲ್ಲಿ ಪಾವಗಾಡ ಶ್ರೀರಾಮ್, ಕೋಟ ಶಂಕರ್, ಕೇಬಲ್ ರಘು, ನರಸಿಂಹಯ್ಯ ಬಿಟ್ಟಿನ ಕುರಿಕೆ, ಜಯಣ್ಣ, ಕೆಬಿ ಸಿದ್ದಯ್ಯ, ಎನ್ಆರ್ ಕಾಲೋನಿಯ ಕಿರಣ್, ಸಿದ್ದಯ್ಯ, ಕುಂಬಿ ನರಸಿಂಹಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನದ ಬಗ್ಗೆ ಅರಿವು, ರಕ್ತದ ಗುಂಪು ಗುರುತಿಸುವ ಕಾರ್ಯಕ್ರಮ ನಡೆಯಿತು. ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ರೆಡ್ ಕ್ರಾಸ್ ಸಹಕಾರಿಯಾಗಿದೆ ಎಂದು ತುಮಕೂರು ವಿವಿಯ ರೆಡ್ ಕ್ರಾಸ್ ನೋಡಲ್ ಅಧಿಕಾರಿ ಪರಶುರಾಮ್ ತಿಳಿಸಿದರು. ತಿಪಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುವ ರೆಡ್ ಕ್ರಾಸ್ ಘಟಕ, ಹಳೆ ವಿದ್ಯಾರ್ಥಿಗಳ ಸಂಘ, ರಾಷ್ಟೀಯ ಸೇವಾ ಯೋಜನಾ ಘಟಕ ಹಾಗೂ ಸಾರ್ವಜನಿಕ ಆಸ್ಪತ್ರೆ ತಿಪಟೂರು ಇವರ ಜಂಟಿ ಸಹಯೋಗದಲ್ಲಿ ಏರ್ಪಡಿಸಿದ್ದ ರಕ್ತದಾನದ ಬಗ್ಗೆ ಅರಿವು ಮತ್ತು ರಕ್ತದ ಗುಂಪನ್ನು ಗುರುತಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಬ್ಬ ರಕ್ತದಾನ ಮಾಡಿದರೆ 4 ಜನರ ಜೀವವನ್ನು ಉಳಿಸಬಹುದು. ಮೊದಲು ನೀವು ನಿಮ್ಮ ರಕ್ತದ ಗುಂಪನ್ನು ಪರೀಕ್ಷಿಸಿಕೊಳ್ಳಿ, ಯಾಕಂದರೆ ಯಾವಾಗ ಅಪಘಾತಗಳಾಗುತ್ತವೆ, ಯಾವಾಗ ಏನಾಗುತ್ತದೆ ಎಂದು ತಿಳಿದಿರುವುದಿಲ್ಲ. ತುರ್ತಾಗಿ ರಕ್ತ ಬೇಕಾದಾಗ ನಿಮ್ಮ ರಕ್ತದ ಗುಂಪನ್ನು ತಿಳಿಯಲು ಸಾಧ್ಯವಾಗದೆ ಇದ್ದಾಗ ನಿಮ್ಮ ರಕ್ತದ ಗುಂಪು ತಿಳಿದಿದ್ದು ನೀವು ನಿಮ್ಮ ಗುರುತಿನ ಚೀಟಿಯಲ್ಲಿ ಬರೆದಿದ್ರೆ ಚಿಕಿತ್ಸೆಗೆ ಸಹಕಾರಿಯಾಗಿ ಜೀವವನ್ನು ಉಳಿಸಿಕೊಳ್ಳಬಹುದೆಂದು ಹೇಳಿದರು. ಆದ್ದರಿಂದ ನೀವು ಸಹ ರಕ್ತದ ಗುಂಪನ್ನು ಮೊದಲು ಪರೀಕ್ಷಿಸಿಕೊಳ್ಳಿ. ಆದರೆ ಯುವ ರೆಡ್ ಕ್ರಾಸ್ ಸಂಸ್ಥೆಯು ನಿಮಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದರ ಜೊತೆಗೆ ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಬರಬೇಕೆಂದು ಹೇಳಿದರು. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬರು ಕಷ್ಟದಲ್ಲಿ ಇದ್ದಾಗ ಅವರಿಗೆ ಸಹಾಯ ಮಾಡಬೇಕು ಅನ್ನೋಂಥದ್ದು ನಮ್ಮ ವರ್ತನೆ. ಹಾಗಾಗಿ ಯುವ ರೆಡ್ ಕ್ರಾಸ್ ಘಟಕದಲ್ಲಿ ಸಾಕಷ್ಟು ಸೇವಾ ಕಾರ್ಯಕ್ರಮಗಳಿದೆ. ಓಕೆ, ಇದರ ಮೊದಲ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ ಮಾನವೀಯತೆ. ಏನೇಳಿ? ಹ್ಯುಮಾನಿಟೇರಿಯನ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ರೆಡ್ ಕ್ರಾಸ್. ನಿಮ್ಮಲ್ಲಿ ಅದು ಜಾಸ್ತಿ ಇದೆ.
ಸೊ ಈಗ ನೀವು ಈ ಅವಕಾಶಗಳನ್ನ ಮಿಸ್ ಮಾಡ್ಕೊಂಡ್ರೆ ಮುಂದಿನ ದಿನ ಅಯ್ಯೋ ನಾನು ಕಾಲೇಜ್ ಇಲ್ಲದೆ ಹಂಗ್ ಮಾಡ್ಬೋದಾಗಿತ್ತು, ಕಾಲೇಜ್ ಇಲ್ಲದೆ ಹಿಂಗ್ ಮಾಡ್ಬೋದಾಗಿತ್ತು, ಒಂದೇ ದಿನ ಸರ್ ಹೇಳ್ತಾ ಇದ್ರು, ನರಸಿಂಹಮೂರ್ತಿ ಸರ್ ಹೇಳ್ತಾ ಇದ್ರು ಅಂತೇಳಿ ಅವತ್ತು ಕೈ ಕೈ ಮಿಸ್ಕೊಂಡ್ರೆ ಏನಾಗಲ್ಲ. ಈ 3 ವರ್ಷ ರೆಡ್ ಕ್ರಾಸ್ ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಕೋಆರ್ಡಿನೇಟರ್, NSS ಕೋಆರ್ಡಿನೇಟರ್ ಜೊತೆ ನೀವು ಭಾಗಿಯಾಗಿ ಅವರೆಲ್ಲ ಕಾರ್ಯಕ್ರಮಗಳಿಗೆ ನೀವು ಸಹಕಾರ ಮಾಡಿ, ನಿಮ್ ಕಣ್ಣಿಗೆ ಕಾಣಲ್ಲ, ನಿಮ್ ಕಣ್ಣಿಗೆ ಕಾಣಲ್ಲ. ಈಗ ಊಟದಲ್ಲಿ ಉಪ್ಪು ಕಣ್ಣಿಗೆ ಕಾಣತ್ತಾ? ನೀವು ಊಟ ಮಾಡ್ತಿರಲ್ಲ, ಕಣ್ಣಿಗೆ ಕಾಣತ್ತಾ ಉಪ್ಪು? ಸಕ್ಕರೆ ಕಣ್ಣಿಗೆ ಕಾಣತ್ತಾ? ಸಪ್ರೇಟ್ ಇದ್ದಾಗ ಕಾಣುತ್ತೆ, ಬಟ್ ಊಟದಲ್ಲಿ ಸೇರಿದ ಕಾಣತ್ತಾ? ಹಂಗೆ ನಿಮ್ ಸೇವನೆ ಅಷ್ಟೇ, ನೀವೆಲ್ಲ ಒಟ್ಟಿಗೆ ಮಾಡಿದಾಗ ಕಣ್ಣಿಗೆ ಕಾಣಲ್ಲ. ಬಟ್ ಯಾರಿಗೂ ಒಬ್ಬರಿಗೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರಪ್ಪನವರು ವಿದ್ಯಾರ್ಥಿಗಳು ಇಂದು ರಕ್ತವನ್ನ ನೀಡುವುದರಿಂದ ಅವರಿಗೆ 48 ಗಂಟೆಗಳಲ್ಲಿ ಉತ್ತಮವಾದ ಹೊಸ ರಕ್ತವು ಸೇರ್ಪಡೆಗೊಳ್ಳುತ್ತದೆ. ಆದರೆ ರಕ್ತವನ್ನು ನಾವು ಪಡೆಯಬೇಕಾದರೂ ಸಹ ಕೆಲವು ಮಾನದಂಡಗಳನ್ನು ನೋಡಿಕೊಳ್ಳುತ್ತೇವೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವು 12.5 ಹೆಚ್ಚಿದ್ದರೆ ರಕ್ತವನ್ನು ನೀಡಬಹುದು. ಆದರೆ ಇಂದು ನಮ್ಮ ನಾಲಿಗೆಗೆ ರುಚಿ ಕೊಡುವ ಆಹಾರಗಳು ನಮ್ಮಲ್ಲಿ ರಕ್ತವನ್ನು ಉತ್ಪಾದಿಸಲು ಸಾಧ್ಯವಾಗುತ್ತಿಲ್ಲ. ನಾವು ಬಾಯಿಗೆ ರುಚಿ ಕೊಡುವ ಆಹಾರವನ್ನು ಬಿಟ್ಟು ದೇಹಕ್ಕೆ ಹಿತಕೊಳ್ಳುವ ಉತ್ತಮ ಪೌಷ್ಟಿಕಾಂಶ ಹೊಂದಿರುವ ಆಹಾರವನ್ನು ಸೇವಿಸಬೇಕು. ಇನ್ನು ರಕ್ತಹೀನತೆಯು ನಮ್ಮ ತಾಯಿಯಂದಿರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ತಾಯಿಯ ಆರೋಗ್ಯವನ್ನ ನೋಡಿದರೆ ಮಕ್ಕಳ ಆರೋಗ್ಯವನ್ನ ತಿಳಿಯಬಹುದಿತ್ತು. ಆದ್ದರಿಂದ ಇಂದಿನ ದಿನಗಳಲ್ಲಿ ಉತ್ತಮ ಆಹಾರವನ್ನ ಸೇವಿಸಿ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಪ್ರಾಂಶುಪಾಲರಾದ ಕೆಎಂ ರಾಜಣ್ಣ ವಹಿಸಿದರು. ನಾನು ಯಾವುದೇ ಜಾತಿಯ ವಿರೋಧಿಯಲ್ಲ ಎಂದು ಗುಬ್ಬಿಯಲ್ಲಿ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಸ್ಪಷ್ಟಪಡಿಸಿದ್ದಾರೆ. ತಾಲೂಕಿನ ನೀರಿನ ವಿಚಾರವಾಗಿ ನಾನು ಸಚಿವ ಎಂಬುದನ್ನು ಮರೆತು ತನಗೆ ನೀಡಿರುವ ಸಹಕಾರಿ ವಾಹನವನ್ನು ಬಿಟ್ಟು ನಾನದೇ ವಾಹನದಲ್ಲಿ ಹೇಮಾವತಿ ನಾಲೆಯ ಮೇಲೆ ತಿರುಗುವ ಮೂಲಕ ನೀರು ಹರಿಸುವುದಾಗಿ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗೋಪಿಯಲ್ಲಿ ವೀರಶಿವ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಾನು ನನ್ನ ತಾಲೂಕಿನ ಜನರ ಸಮಸ್ಯೆ ಅರಿವು ನನಗಿದೆ. ಹೇಮಾವತಿ ನೀರು ತಾಲೂಕಿನ ಕೆಲವು ಕೆರೆಗಳಿಗೆ ಹರಿದಿಲ್ಲ ಎಂಬ ಬೇಸರ ತಾಲೂಕಿನ ಜನರಿಗಿದೆ. ಆದರೆ ನಾನು ಈ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದು, ಮುಂದಿನ ತಿಂಗಳ 15 ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವ ನಿಟ್ಟಿನಲ್ಲಿ ಕಾಲುವೆಗಳ ಮೇಲೆ ಸಹಕಾರಿ ವಾಹನ ಬಳಸದೆ ತನ್ನದೇ ವಾಹನದಲ್ಲಿ ತಿರುಗಿ ನೀರು ತುಂಬಿಸುತ್ತೇನೆ ಎಂದರು. ನಾನು ಯಾವುದೇ ಜಾತಿಯ ವಿರೋಧಿಯೂ ಅಲ್ಲ, ಎಲ್ಲ ಸಮಾಜವನ್ನ ಸಮಾನವಾಗಿ ಕಾಣುತ್ತೇನೆ. ನಮ್ಮ ಸಮಾಜದ ಕೆಲ ದೊಡ್ಡ ನಾಯಕರು ನಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುವ ಮೂಲಕ ನನ್ನನ್ನು ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ. ನಾನು ಜಾತಿವಾದಿಯಾಗಿದ್ದರೆ ಅತಿ ಹೆಚ್ಚು ಬಗರ್ ಹುಕುಂ ಸಾಗುವಳಿ ಚೀಟಿಯನ್ನ ಯಾದವ ಜನಾಂಗಕ್ಕೆ ಮತ್ತು ವೀರಶಿವ ಸಮಾಜಕ್ಕೆ ಎಂದು ಪ್ರಶ್ನಿಸಿದರು. ನನ್ನ ಹತ್ತಿರ ಯಾವುದೇ ಜಾತಿಯವರು ಬಂದರೂ ನಾನು ಜಾತಿ ಕೇಳಿ ಕೆಲಸ ಮಾಡಿಕೊಡುವುದಿಲ್ಲ. ಅವರ ಸಮಸ್ಯೆಗಳನ್ನು ಮಾತ್ರ ಕೇಳಿ ಬಗೆಹರಿಸುವ ಕೆಲಸ ಮಾಡುತ್ತೇನೆ. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ನನ್ನ ಬಳಿ ಬನ್ನಿ, ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ. ನಾನು ಯಾವುದೇ ಜಾತಿಗೆ ಸೀಮಿತವಾದ ಶಾಸಕ ಅಲ್ಲ, ಇಡೀ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯು ಶಾಸಕನಾಗಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಸಚಿವರಿಗೆ ಬೆಳ್ಳಿ ಬಸವನ ವಿಗ್ರಹವನ್ನು ಕೊಟ್ಟು ಸನ್ಮಾನಿಸುವ ಮೂಲಕ ವೀರಶಿವ ಸಮಾಜ ನಿಮ್ಮೊಟ್ಟಿಗಿದ್ದೇವೆ ಎಂದರು. ಕಾರ್ಯಕ್ರಮದ ಪ್ರಬಣ ವಿಜಯಕುಮಾರ್, ಕಿಗ್ಗಣ್ಣಪ್ಪ, ಲೋಕೇಶ್, ದೇವರಾಜ್, ತ್ರಿವೇಣಿ, ವಿಶ್ವಣ್ಣ, ಸುರೇಶ್, ಸುರೇಶ್ಗೌಡ ಹಾಗೂ ಇತರರು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.